ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿರೋಂಥ ವ್ಯವಸ್ಥೆಗೆ ವೆಲ್ಕಮ್ ಹೇಳ್ತಾ ಇದ್ದೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಯೂಸ್ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇವತ್ತಿಂದು ಒಂದು ವಿಡಿಯೋ ಬಂದ್ಬಿಟ್ಟು ಹೆಲ್ತ್ ಟಿಪ್ ಅಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ಇವಾಗಿಂದು ಲೈಫ್ ಸ್ಟೈಲಲ್ಲಿ ಅಂತ ಅಂತೇಳಿದ್ರೆ ವೀಕ್ನೆಸ್ಸು ಕಾಣಿಸ್ತಾ ಇದೆ ವೀಕ್ನೆಸ್ ಏನಕ್ಕಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬೋನ್ಸ್ ಗಟ್ಟಿ ಇಲ್ಲದೆ ಇದ್ದಾಗ ಬಾಡಿ ಬೆಂಡಾಗಿರೋ ಥರ ಅಥವಾ ಸುಸ್ತು ಆ ಥರದ್ದು ನಮಗೆ ಎಲ್ಲ ಅಂದರೆ ರೋಗಲಕ್ಷಣಗಳು ಸಿಗುತ್ತೆ ಅಲ್ವಾ ಬೋನ್ಸು ವೀಕ್ ಆಗೋದಕ್ಕೆ ಕಾರಣ ಏನಂತೇಳಿದ್ರೆ ಇವಾಗಿಂದು ನಮ್ಮದು ಲೈಫ್ ಸ್ಟೈಲು ಮತ್ತು ಆಸ್ಟ್ರಿಯೋಪೊರೈಸಿಸ್ ಮತ್ತೆ ರಿಕೇಡ್ಸು ಮತ್ತು ಮೂಳೆ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ ಅಥವಾ ಮೂಳೆ ಸೋಂಕು ಅಥವಾ ಯಾವುದಾದ್ರೂ ನ್ಯೂಟ್ರಿಯೆಂಟ್ ಕೊರತೆ ಅದರಿಂದ ಡಿಫಿಷಿಯನ್ಸಿ ಆಗೋದ್ರಿಂದ ನಮಗೆ ಬೋನ್ಸು ವೀಕ್ ಅಂತ ಅನಿಸುತ್ತೆ ಅವರು ನೋಡೋದಕ್ಕೆ ಸ್ಟ್ರಾಂಗ್ ಅಂತ ಅನಿಸೋದಿಲ್ಲ ತುಂಬ ಪೇಯ್ನು ಅಥವಾ ಕೆಲವೊಂದು ಮೂಳೆಗಳ ಕಾಯಿಲೆಗಳಿಂದ ಬಳತಾ ಇರೋದು ನಾವು ನೋಡ್ತೀವಿ ಅಲ್ಲ ಅದಕ್ಕೆ ಇವತ್ತಿನದು ವೀಡಿಯೋ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟು ನಾವು ಏನು ಡೈಲಿ ರುಟೀನಲ್ಲಿ ನಮಗೆ ಬೇಕಾಗಿರೋಂಥ ಪೋಷಕಾಂಶಗಳನ್ನ ಅಂದರೆ ಮಿನರಲ್ಸು ನ್ಯೂಟ್ರಿಯೆಂಟ್ಸು ಎಲ್ಲದನ್ನು ನಾವು ಯಾವ ರೀತಿ ಪಡ್ಕೊತೀವಿ ಅಂತ ಹೇಳಿದ್ರೆ ವೆಜಿಟೇರಿಯನ್ಸ್ ಆದರೆ ಅವರು ತರಕಾರಿ ಹಣ್ಣು ಇದರಿಂದ ತಗೋಬೋದು ನಾನ್ ವೆಜಿಟೇರಿಯನ್ಸ್ ಆದರೆ ಅವರು ನಾನ್ ವೆಜ್ ತೊಗೊಂಡು ಅವರು ಮ್ಯಾನೇಜ್ ಮಾಡ್ಕೋತಾರೆ ಬಟ್ ನಾನು ಇವತ್ತು ವೆಜಿಟೇರಿಯನ್ಸಿಗೆ ಪರ್ಪಸ್ಫುಲ್ಲಿ ಮಾಡ್ತಾ ಇರೋದು ಫಸ್ಟ್ ಒಂದು ಬಂದ್ಬಿಟ್ಟು ನಟ್ಸು ವಾಲ್ನಟ್ ಬಾದಾಮು ಆಮೇಲೆ ಪಿಸ್ತಾ ನಾವೇನು ಡೈಲಿ ತೊಗೊಂಡೇ ಇದ್ರೂ ಅಕೇಶನಲ್ಲಿ ತೊಗೊಂತೀವಿ ಬಟ್ ನಾನು ಹೇಳೋದೇನಂತ ಹೇಳಿದ್ರೆ ನಮಗೆ ನ್ಯೂಟ್ರಿಯೆಂಟ್ಸು ನಮಗೆ ಅವಶ್ಯಕವಾಗಿ ಬೇಕೇ ಬೇಕಾಗತ್ತೆ ನಮ್ಮ ಮೂಳೆಗಳನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಹಾಗಾಗಿ ನಾವು ಅವಶ್ಯಕವಾಗಿ ನಟ್ಸ್ನ ತೊಗೊಳ್ಳಲೇಬೇಕು ನಟ್ಸಲ್ಲಿ ನಮಗೆ ಗೊತ್ತಿರೋ ಥರನೇ ಏನಿರುತ್ತೆ ಕ್ಯಾಲ್ಶಿಯಮ್ ಇರುತ್ತೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ ಹಾಗಾಗಿ ಮೂಳೆನ ಸ್ಟ್ರಾಂಗ್ ಮಾಡುತ್ತೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ನ್ಯೂಟ್ರಿಯೆಂಟ್ಸ್ ಹೇಳಿದ್ರೆ ಕ್ಯಾಲ್ಶಿಯಮ್ಮು ಮತ್ತು ವಿಟಮಿನ್ ಡಿ ಇರೋಂಥ ಡೈರಿ ಪ್ರಾಡಕ್ಟ್ಸ್ ಅಂದರೆ ಚೀಸ್ ಮಿಲ್ಕ್ ಯೋಗಾರ್ಟ್ ಅದರಲ್ಲೆಲ್ಲ ನಮಗೆ ಹಾಗಾಗಿ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ನಾವು ಓಟ್ಸ್ ಜೊತೆ ಮಾಡ್ಕೊಂಡು ತಿಂದರೆ ನಮಗೆ ಬೋನ್ಸು ತುಂಬಾ ಗಟ್ಟಿಯಾಗುತ್ತೆ ಹಾಗಾಗಿ ಡೈರಿ ಪ್ರಾಡಕ್ಟು ನಮಗೆ ಬೇಕೇ ಬೇಕು ಮತ್ತು ಇನ್ನು ಎಗ್ ತಿನ್ನೋರು ಅದೊಂದು ಆ್ಯಡ್ ಮಾಡ್ಕೋಬೋದು ನಮಗೆ ಹಾಲು ನಾವು ಡೈಲಿ ಏನಂತ ಹೇಳಿದ್ರೆ ಟೂ ಟೈಮ್ಸು ಕುಡಿಯೋದ್ರಿಂದ ನಮಗೆ ಬೋನ್ಸ್ ಗಟ್ಟಿ ಆಗುತ್ತೆ ಹಾಗಾಗಿ ನಾವು ಆದಷ್ಟು ಡೈರಿ ಪ್ರಾಡಕ್ಟ್ಸ್ನ ಡೈಲಿ ಕನ್ಸ್ಯೂಮ್ ಮಾಡ್ತಾ ಇದ್ದರೆ ನಮಗೆ ಕ್ಯಾಲ್ಶಿಯಮ್ದು ಕೊರತೆ ಬರೋದಿಲ್ಲ ವಿಟಮಿನ್ ಡಿನು ನಮಗೆ ರಿಚ್ ಆಗಿ ಸಿಗತ್ತೆ ನಾವು ಆದಷ್ಟು ಮಕ್ಕಳಿಗೆ ಚಿಕ್ಕವ್ರಿರ್ತಾನೆ ಹಾಲು ಅಥವಾ ಡೈರಿ ಪ್ರಾಡಕ್ಟ್ಸ್ ಏನು ಅದನ್ನು ಅಭ್ಯಾಸ ಮಾಡಿದ್ರೆ ಅವ್ರಿಗೆ ಯಾವುದೇ ರೀತಿ ಕ್ಯಾಲ್ಶಿಯಮ್ ಕೊರತೆ ಆಗೋದಿಲ್ಲ ಬೋನ್ಸ್ ಸ್ಟ್ರಾಂಗ್ ಆಗಿರೋದಕ್ಕೆ ಸಪೋರ್ಟಿವ್ ಆಗಿ ವರ್ಕ್ ಆಗುತ್ತೆ ಹಾಗಾಗಿ ನಾವು ಡೈರಿ ಪ್ರಾಡಕ್ಟ್ಸ್ ಆದಷ್ಟು ಯೂಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಕ್ಯಾಲ್ಶಿಯಮ್ ಮತ್ತು ವಿಟಮಿನ್ ಡಿ ರಿಚ್ ಆಗಿರೋಂಥ ಸೋಯಾ ಮಿಲ್ಕ್ ರೈಸ್ ಮಿಲ್ಕ್ ಸಿರೆಲ್ಸ್ ಅಂದರೆ ಧಾನ್ಯಗಳು ಅದನ್ನು ನಾವು ಆದಷ್ಟು ಊಟಗಳಲ್ಲಿ ನಾವು ಹೆಚ್ಚು ಬಳಸೋದ್ರಿಂದ ನಮಗೆ ಏನು ಕ್ಯಾಲ್ಶಿಯಂ ಕೊರತೆ ಏನಿರತ್ತೆ ಅದು ಕಡಿಮೆ ಆಗುತ್ತೆ ಮತ್ತು ಬರೋದಿಲ್ಲ ವಿಟಮಿನ್ ಡಿನೂ ನಮಗೆ ರಿಚ್ ಆಗಿ ಸಿಗುತ್ತೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ಮೆಗ್ನೀಷಿಯಮ್ ಮೆಗ್ನೀಷಿಯಮ್ಮು ನಮಗೆ ಬೋನ್ಸು ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇದು ಯಾವುದ್ಯಾವುದರಲ್ಲಿದೆ ಅಂತ ಹೇಳಿದರೆ ಪೊಟ್ಯಾಟೊ ಸ್ವೀಟ್ ಪೊಟ್ಯಾಟೋಸು ಟೊಮ್ಯಾಟೊ ಮತ್ತು ಏನು ರೈಸನ್ ಅಂತ ಏನು ಹೇಳ್ತೀವಿ ಸ್ಪಿನಾಚು ಅದರಲ್ಲೆಲ್ಲ ಇದೆ ನಾವು ಡೈಲಿ ಇದನ್ನು ಕನ್ಸ್ಯೂಮ್ ಮಾಡಿದ್ರೆ ಆಯಿತು ನಮಗೆ ಬೋನ್ಸು ಗಟ್ಟಿಯಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ಪೊಟ್ಯಾಷಿಯಮ್ ಪೊಟ್ಯಾಷಿಯಮ್ ನಮಗೆ ಯಾವುದರಲ್ಲಿ ಹೆಚ್ಚಾಗಿ ಸಿಗತ್ತೆ ಅಂದರೆ ಪಪಾಯ ಪೊಟ್ಯಾಟೋಸು ಆರೆಂಜಸ್ಸು ಬನಾನಾಸ್ ಕಿವಿ ಫ್ರೂಟು ಅವ್ಯಾಕಾಡು ಇದೆಲ್ಲದರಲ್ಲೂ ನಮಗೆ ಪೊಟ್ಯಾಷಿಯಮ್ ಹೇರಳವಾಗಿ ಸಿಗುತ್ತೆ ಬೋನ್ಸ್ ಗಟ್ಟಿಯಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಯಾವುದೇ ತೊಗೊತೀರಾ ಅಂದರೆ ನಿಯಮಿತವಾಗಿ ನೀವು ಡೈಲಿ ಏನು ಕನ್ಸ್ಯೂಮ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಬಾಡಿ ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಸಲ ತೊಗೊಂಡು ಒಂದು ಸಲ ಬಿಡೋದಲ್ಲ ಹಾಗಾಗಿ ನೀವು ಅದನ್ನು ಕನ್ಸ್ಯೂಮ್ ಮಾಡ್ತಾನೆ ಇರಬೇಕಾಗುತ್ತೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ನಮಗೆ ಬೋನ್ಸು ಸ್ಟ್ರಾಂಗ್ ಆಗೋದಕ್ಕೆ ವಿಟಮಿನ್ ಕೆ ತುಂಬ ಅವಶ್ಯಕವಾಗಿ ಬೇಕಾಗುತ್ತೆ ಅದು ಯಾವುದ್ರಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ ಡಾರ್ಕ್ ಗ್ರೀನ್ ಇರುತ್ತಲ್ಲ ಅದು ಲೀಫ್ ಏನಿರುತ್ತೆ ಆ ಥರದ್ದು ವೆಜಿಟೇಬಲ್ಸು ಸ್ಪಿನ್ಯಾಚು ಮಸ್ಟರ್ಡ್ ಗ್ರೀನ್ಸು ಮತ್ತು ಸ್ಪ್ರೌಟ್ಸು ಮೊಳಕೆ ಕಟ್ಟಿದ್ದು ಕಾಳುಗಳು ಇರುತ್ತಲ್ಲ ಅದರಿಂದ ನಮಗೆ ಹೇರಳವಾಗಿ ಸಿಗತ್ತೆ ಆದಷ್ಟು ನಾವು ಮೊಳಕೆ ಕಟ್ಟಿದ್ದ ಕಾಳುಗಳು ಮತ್ತು ಫ್ರೆಶ್ ವೆಜಿಟೇಬಲ್ಲು ಫ್ರೂಟ್ಸು ತಿನ್ನೋದ್ರಿಂದ ನಮ್ಮ ಬೋನ್ಸಿಗೆ ಬೇಕಾಗಿರೋಂಥ ಎಲ್ಲ ಕ್ಯಾಲ್ಶಿಯಮು ಅಥವಾ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ಎಲ್ಲ ಹೇರಳವಾಗಿ ಸಿಗತ್ತೆ ನಮಗೆ ನಾವು ಬೋನ್ಸನ್ನು ಸ್ಟ್ರಾಂಗ್ ಮಾಡ್ಕೊಳೋದಕ್ಕೋಸ್ಕರ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಅಂತ ಆದರೆ ಬಟ್ ನಮಗೆ ಇದು ಏನಂದರೆ ಈಸಿಯಾಗಿ ನಮಗೆ ಡೈಲಿ ನಮಗೆ ಗೊತ್ತಿಲ್ಲದಲೇ ನಾವು ಒಳ್ಳೆಯ ಫುಡ್ಡು ತಿಂದಾಗ ನಮಗೆ ಬೇಕಾಗಿರೋಂಥ ಸಪೋರ್ಟಿವ್ ಆಗಿರೋಂಥ ಎಲ್ಲ ಮಿನರಲ್ಸ್ ಅಥವಾ ನ್ಯೂಟ್ರಿಯೆಂಟ್ಸು ಸಿಗುತ್ತೆ ನಮಗೆ ಹಾಗಾಗಿ ನಾವು ಈಸಿಯಾಗಿ ಸಿಗೋವಂಥ ಫುಡ್ಡನ್ನು ಕನ್ಸ್ಯೂಮ್ ಮಾಡ್ಬೋದು ನೆಕ್ಸ್ಟ್ ಒನ್ ಬಂದುಬಿಟ್ಟು ನಾವು ಏನು ತಿನ್ನಬಾರ್ದು ಅಂತ ಹೇಳಿದ್ರೆ ಬೋನ್ಸು ಸ್ಟ್ರಾಂಗ್ ಆಗೋದಕ್ಕೆ ಈ ಕೆಲವೊಂದು ತಿಂದೇ ಇರೋವಂಥದ್ದು ಅಂದರೆ ಆ ದೇಹಕ್ಕೆ ಆಗದೆ ಇರೋವಂಥದ್ದು ಒಂದು ಕೆಲವೊಂದು ಫುಡ್ಗಳಿದೆ ಅದನ್ನು ಯಾವುದನ್ನು ಕನ್ಸ್ಯೂಮ್ ಮಾಡಬಾರ್ದು ಅಂತ ನೋಡೋಣ ಬನ್ನಿ ಫಸ್ಟ್ ಒನ್ ಬಂದ್ಬಿಟ್ಟು ಸಾಲ್ಟಿ ಫುಡ್ಡು ಕುರುಕುಲ ತಿಂಡಿಗಳು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಚಕ್ಲಿ ಚಿಪ್ಸ್ ಅಥವಾ ನಿಪ್ಪಟ್ಟು ಯಾವ ಥರದಾದರೂ ಆಗಲಿ ನಾವು ಕರೆದಿದ್ದು ಮೊದಲೇ ಅದು ಹೆಲ್ತಿಗೆ ಒಳ್ಳೆದಿರೋದಿಲ್ಲ ಬಟ್ ಅದರಲ್ಲಿ ನೀವು ಸಾಲ್ಟ್ ಏನಾದರೂ ಜಾಸ್ತಿ ಆಗಿರೋಂಥದ್ದೇನಾದರೂ ಕನ್ಸ್ಯೂಮ್ ಮಾಡಿದ್ರೆ ಬೋನ್ಸು ಸವಿತಾ ಬರುತ್ತೆ ಅಂತೇಳಿದ್ರೆ ವೀಕ್ ಆಗ್ತಾ ಬರುತ್ತೆ ಹಾಗಾಗಿ ಆದಷ್ಟು ಸಾಲ್ಟಿ ಫುಡ್ನ ಅವಾಯ್ಡ್ ಮಾಡಿ ನೆಕ್ಸ್ಟ್ ಒನ್ ಆಲ್ಕೋಹಾಲ್ ಅಂದರೆ ಮದ್ಯಪಾನ ವ್ಯಸನಿ ಅಂತ ಹೇಳ್ತಾರಲ್ಲ ತುಂಬ ಡ್ರಿಂಕ್ಸ್ ಮಾಡ್ತಾರೆ ಅಲ್ಲ ಅವರು ಅವ್ರ ಬೋನ್ಸ್ ಏನಾಗಿರುತ್ತೆ ಅಂತೇಳಿದ್ರೆ ತುಂಬ ವೀಕ್ ಆಗಿರುತ್ತೆ ಬರ್ತಾ ಅದು ಸವಿತಾ ಬರ್ತಾ ಹೋಗುತ್ತೆ ಹಾಗಾಗಿ ನೀವು ಆದಷ್ಟು ಅಂಥವರು ಬಿಟ್ರೇ ಒಳ್ಳೇದಿರುತ್ತೆ ಯಾಕೆ ನೆಕ್ಸ್ಟ್ ಒನ್ ಬಂದುಬಿಟ್ಟು ಧೂಮಪಾನ ಅಂದರೆ ಸ್ಮೋಕಿಂಗು ಸಿಗರೆಟ್ ಬಿಡಿ ಆ ಥರದ್ದು ಏನು ಎಲ್ಲ ಸೇರ್ತಾರೆ ಅಂದರೆ ತಗೋತಾರೆ ಅವ್ರಿಗೆ ಬೋನ್ಸು ವೀಕ್ ಆಗಿರತ್ತೆ ಅನ್ ಅಂದರೆ ನಿಮಗೆ ಆ ಟೈಮಲ್ಲಿ ಗೊತ್ತಾಗದೇ ಇದ್ರೂ ಬರ್ತಾ ಬರ್ತಾ ನಮ್ಮ ದೇಹದಲ್ಲಿ ತುಂಬ ಬದಲಾವಣೆಗಳಾಗತ್ತೆ ವೀಕ್ನೆಸ್ ಕಾಡತ್ತೆ ಹಾಗಾಗಿ ನೀವು ಅದನ್ನು ಬಿಡೋದು ಒಳ್ಳೆಯದು ನೆಕ್ಸ್ಟ್ ಒನ್ ಬಂದುಬಿಟ್ಟು ಕಾಫಿ ಟೀ ಕಾಫಿ ಟೀ ಯಾರು ಜಾಸ್ತಿ ಕುಡಿತಾರೋ ಅವರಲ್ಲೂ ಬೋನ್ಸು ವೀಕ್ ಆಗಿರೋದು ಕಾಣಿಸುತ್ತೆ ಯಾಕಂತ ಹೇಳಿದ್ರೆ ಅದರಲ್ಲಿ ಕೆಫಿನ್ ಅಂಶ ಜಾಸ್ತಿ ಇರೋದರಿಂದ ನಮ್ಮ ದೇಹಕ್ಕೆ ಅದು ಅಷ್ಟು ಆರೋಗ್ಯಕರವಾಗಿ ಇರೋದಿಲ್ಲ ಲಿಮಿಟಾಗಿಟ್ಟಾಗಿ ನಾವು ಅದನ್ನು ಸೇವನೆ ಮಾಡಬೇಕು ಅಂದರೆ ದಿನದಲ್ಲಿ ಒಂದು ಇಲ್ಲಾಂದರೆ ಎರಡು ಕಪ್ಪಷ್ಟು ಕಾಫಿ ಟೀ ಓಕೆ ಬಟ್ ನೀವು ಜಾಸ್ತಿ ತಗೊಂತೀರ ಅಂತ ಆದರೆ ನಿಮ್ಮ ಬೋನ್ಸ್ ಮೇಲೆ ಬ್ಯಾಡ್ ಎಫೆಕ್ಟ್ ಮಾಡುತ್ತೆ ಅದಕ್ಕೆ ಆದಷ್ಟು ನೀವು ಕಾಫಿ ಟೀನ ಸ್ವಲ್ಪ ಕಂಟ್ರೋಲಲ್ಲಿ ಯೂಸ್ ಮಾಡಬೇಕಾಗತ್ತೆ ಇದೆಲ್ಲದರ ಜೊತೆಗೆ ನಾವು ಇನ್ನೊಂದು ಮೇಯ್ನ್ ಏನಂತ ಹೇಳಿದ್ರೆ ದಿನದಲ್ಲಿ ನಾವು ವಾಕ್ ಎಕ್ಸಸೈಸಸ್ಸು ಯೋಗ ಏರೋಬಿಕ್ಸ್ ಜಿಮ್ಮು ಆ ಥರದ್ದು ದೈಹಿಕವಾಗಿ ಒಂದಷ್ಟು ನಾವು ಸುಶ್ರಮ ವಹಿಸಿದಷ್ಟು ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬಾಡಿ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಬಟ್ ಯಾವುದೇ ಆಗಲಿ ಲಿಮಿಟೆಡ್ ಆಗಿರಬೇಕು ಯಾವುದನ್ನೇ ಜಾಸ್ತಿ ಮಾಡ್ಕೋಬಾರ್ದು ಜಾಸ್ತಿ ಮಾಡಿದ್ರೂ ಅದರಿಂದ ಬೋನ್ಸು ಸವಿಯುತ್ತೆ ಹಾಗಾಗಿ ನಿಯಮಿತವಾಗಿಯೇ ನಾವು ಎಕ್ಸೈಸು ಯೋಗಗಳು ಮಾಡಬೇಕಾಗತ್ತೆ ಇವತ್ತಿಂದು ವಿಡಿಯೋದಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದಿರೋವಂಥ ವಿಷಯಗಳು ಗೊತ್ತಿದ್ರೂ ಅದನ್ನು ಫಾಲೋ ಮಾಡದೇ ಇರ್ತೀವಿ ಹಾಗಾಗಿ ನಾವು ಇದಾದ ಆದಷ್ಟು ನಮ್ಮ ಡೇ ರುಟೀನ್ ನಮ್ಮ ಏನು ಜೀವನ ಶೈಲಿ ಇರುತ್ತೆ ಅದರಲ್ಲಿ ಬದಲಾವಣೆ ಮಾಡ್ಕೊಳೋದ್ರಿಂದ ನಮಗೆ ಮುಂದೆ ಏನು ಪ್ರಾಬ್ಲಮ್ ಆಗದೆ ಇರೋ ಥರ ನಾವು ಅದನ್ನು ಕಾಪಾಡ್ಕೋಬೋದು ಓಪ್ಫುಲಿ ಇವತ್ತಿನ ವೀಡಿಯೋ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಹ್ಯಾವ್ ಎ ಗುಡ್ ಡೇ